ಹಾಯ್ ಫ್ರೆಂಡ್ಸ್, ಮಾಜಿ ಪ್ರಧಾನಿ ಹೆಚ್ ಡಿ ದೇವೇಗೌಡ ಮತ್ತು ಡಿ ಕೆ ಶಿವಕುಮಾರ್ ಕುಟುಂಬದ ರಾಜಕೀಯ ಫೈಟ್ ಬಗ್ಗೆ ನಿಮಗೆ ಗೊತ್ತಾ? ಡಿ ಕೆ ಶಿವಕುಮಾರ್ರನ್ನು ದೇವೇಗೌಡರು ಎಷ್ಟು ಸಲ ಸೋಲಿಸಿದ್ದಾರೆ? ಹೆಚ್ ಡಿ ದೇವೇಗೌಡರಿಗೂ ಡಿ ಕೆ ಶಿಗೂ ರಾಜಕೀಯ ಗುದ್ದಾಟಕ್ಕೆ ಕಾರಣವೇನು? ದೇವೇಗೌಡರನ್ನು ಹಠಕ್ಕೆ ಬಿದ್ದು ಸೋಲಿಸಿದ್ದು ಯಾಕೆ ಡಿ ಕೆ ಶಿ? ಕುಮಾರಸ್ವಾಮಿ ಡಿ ಕೆ ಶಿ ತಾಯಿ ಬಳಿ ಕ್ಷಮೆ ಯಾಚಿಸಿದ್ದು ಯಾಕೆ? ಇಂಥ ದ್ವೇಷ ಮರೆತು ಡಿ ಕೆ ಹೆಚ್ ಡಿ ಕೆ 2019ರಲ್ಲಿ ಜೋಡೆತ್ತುಗಳಾಗಿದ್ದು ಹೇಗೆ? ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಡಿ ಕೆ ಶಿ ಮೊದಲ ಸ್ಪರ್ಧೆಯಿಂದಲೇ ಪೈಪೋಟಿ. ಡಿ ಕೆ ಶಿವಕುಮಾರ್ 1985ರಲ್ಲಿ ಸಾತನೂರು ಕ್ಷೇತ್ರದಿಂದ ವಿಧಾನಸಭೆ ಚುನಾವಣೆಗೆ ಸ್ಪರ್ಧಿಸಿದ್ರು. ಆಗ ಅವರ ಎದುರಾಳಿಯಾಗಿ ಇದ್ದಿದ್ದು ಜನತಾ ಪಕ್ಷದ ನಾಯಕರಾಗಿದ್ದ ಗೌಡರಗೌಡ ಹೆಚ್ ಡಿ ದೇವೇಗೌಡ. ಆದರೂ ಅವರ ಮುಂದೆ ಕಾಂಗ್ರೆಸ್ನಿಂದ ಸ್ಪರ್ಧಿಸಿ ಸೋಲು ಕಂಡಿದ್ರು ಡಿ ಕೆ ಶಿವಕುಮಾರ್. ಹಾಗಂತ ಹೀನಾಯ ಸೋಲು ಇದಾಗಿರಲಿಲ್ಲ. ದೇವೇಗೌಡರಿಗೆ 60% ಓಟ್ ಸಿಕ್ಕಿದ್ರೆ ಡಿ ಕೆ ಶಿಗೆ 39% ಓಟ್ ಸಿಕ್ಕಿತ್ತು. ಈ ಮೂಲಕ 3 ದಶಕಗಳ ರಾಜಕೀಯ ಅನುಭವ ಹೊಂದಿದ್ದ ಗೌಡರ ವಿರುದ್ಧ ಸ್ಪರ್ಧಿಸಿ ಇಷ್ಟು ಮತ ಪಡೆದಿದ್ರು ಡಿ ಕೆ ಶಿ. ಇವರ ಧೈರ್ಯಕ್ಕೆ ಇಡೀ ರಾಜ್ಯ ರಾಜಕೀಯ ಒಂದು ಸಲ ಇವರ ಕಡೆ ತಿರುಗಿ ನೋಡಿತ್ತು. ಕುಮಾರಸ್ವಾಮಿಗೂ ತೋರಿಸಿದ್ರು ಸೋಲಿನ ರುಚಿ. 1985ರಲ್ಲಿ ಸೋಲು ಕಂಡರು 1989ರಿಂದ ಸತತವಾಗಿ ಸಾತನೂರಿನಲ್ಲಿ ವಿನ್ ಆದ್ರು ಡಿ ಕೆ ಶಿವಕುಮಾರ್. ಆದರೆ 1999ರ ವಿಧಾನಸಭೆ ಚುನಾವಣೆಯಲ್ಲಿ ಸಾತನೂರು ಕ್ಷೇತ್ರದಲ್ಲಿ ಕುಮಾರಸ್ವಾಮಿ ಹೋಗಿ ಜೆ ಡಿ ಎಸ್ ನಿಂದ ಎಲೆಕ್ಷನ್ಗೆ ಸ್ಪರ್ಧಿಸಿದ್ರು. ಇದು ಒಂದು ಕಾಲದಲ್ಲಿ ದೇವೇಗೌಡರ ಹಿಡಿತ ಇದ್ದ ಕ್ಷೇತ್ರವಾಗಿದ್ರಿಂದ ಇಲ್ಲಿ ಕುಮಾರಸ್ವಾಮಿ ಆರಾಮಾಗಿ ವಿನ್ ಆಗ್ತಾರೆ ಅಂತಲೇ ಎಲ್ಲರೂ ಭಾವಿಸಿದ್ರು. ಆದ್ರೆ ಕುಮಾರಸ್ವಾಮಿ ವಿರುದ್ಧ ಡಿ ಕೆ ಶಿವಕುಮಾರ್ ಭರ್ಜರಿಯಾಗಿ ಗೆಲುವು ದಾಖಲಿಸಿದ್ರು. ಡಿ ಕೆ ಶಿಗೆ 55% ಮತ 50% ಕುಮಾರಸ್ವಾಮಿಗೆ 40% ಮತ ಬಿದ್ದಿದ್ವು. ನಂತರ ಕುಮಾರಸ್ವಾಮಿ ಸಾತನೂರಿನ ಸುದ್ದಿಗೆ ಹೋಗ್ಲಿಲ್ಲ, ರಾಮನಗರಕ್ಕೆ ಹೋಗಿ ಸ್ಪರ್ಧಿಸಬೇಕಾಯ್ತು. 2002ರ ಲೋಕಸಭೆ ಚುನಾವಣೆ, ಗೌಡರ ವಿರುದ್ಧ ಮತ್ತೆ ಸೋಲು. 1985ರಲ್ಲಿ ಸಾತನೂರು ವಿಧಾನಸಭೆ ಕ್ಷೇತ್ರದಲ್ಲಾದ ಸೋಲಿನ ಅಪಮಾನ ಡಿ ಕೆ ಶಿ ಮರೆತಿರಲಿಲ್ಲ ಅಂತ ಕಾಣಿಸುತ್ತೆ. 2002ರಲ್ಲಿ ಕನಕಪುರ ಲೋಕಸಭೆ ಕ್ಷೇತ್ರಕ್ಕೆ ನಡೆದ ಉಪಚುನಾವಣೆಯಲ್ಲಿ ದೇವೇಗೌಡರ ವಿರುದ್ಧ ಸ್ಪರ್ಧಿಸಿದ್ರು. ಆದ್ರೆ ಈ ಚುನಾವಣೆಯಲ್ಲೂ ದೇವೇಗೌಡರು ಡಿ ಕೆ ಶಿ ವಿರುದ್ಧ ವಿನ್ ಆದ್ರು. ದೇವೇಗೌಡರು 5,81,000 ಮತ ಪಡೆದ್ರೆ ಡಿ ಕೆ ಶಿಗೆ 5,29,000 ಮತ ಬಂದಿತ್ತು. ಇದು ಕೂಡ ಡಿ ಕೆ ಶಿಗೆ ಹೀನಾಯ ಸೋಲು ಆಗಿರಲಿಲ್ಲ. 2004ರಲ್ಲಿ ಗೌಡರ ವಿರುದ್ಧ ಡಿ ಕೆ ಸೇಡು. ಡಿ ಕೆ ಶಿಗೆ ಸಾಥ್ ಕೊಟ್ಟಿದ್ದು ಸೈನಿಕ ಯೋಗೇಶ್ವರ್. ಹೌದು, 2004ರಲ್ಲಿ ಲೋಕಸಭೆ ಎಲೆಕ್ಷನ್ ಬಂತು. ದೇವೇಗೌಡರು ಕನಕಪುರ ಕ್ಷೇತ್ರದಿಂದ ಮತ್ತೆ ಕಣಕ್ಕೆ ಇಳಿದ್ರು. ಇಲ್ಲಿ ಡಿ ಕೆ ಶಿವಕುಮಾರ್ ತಮ್ಮ ಸ್ಟ್ರಾಟಜಿ ಚೇಂಜ್ ಮಾಡಿದ್ರು. ತಾವು ನಿಲ್ಲಲಿಲ್ಲ, ಬದಲಾಗಿ ತೇಜಸ್ವಿನಿ ಗೌಡರನ್ನ ಮಾಜಿ ಪ್ರಧಾನಿ ಹೆಚ್ ಡಿ ದೇವೇಗೌಡರ ವಿರುದ್ಧ ಕಾಂಗ್ರೆಸ್ನಿಂದ ಕಣಕ್ಕೆ ಇಳಿಸಿದ್ರು. ಕೇರಳಕ್ಕೆ ಹೋಗಿ ಜ್ಯೋತಿಷಿಗಳ ಸಲಹೆ ಪಡೆದೇ ಡಿ ಕೆ ಶಿ ಈ ತಂತ್ರ ಹೂಡಿದ್ದು ಅಂತ ಕೂಡ ಹೇಳಲಾಗುತ್ತೆ. ಆಗ ಡಿ ಕೆ ಶಿ ಜೊತೆಗೆ ಜೋಡೆತ್ತು ರೀತಿ ಇದ್ದಿದ್ದು ಸಿ ಪಿ ಯೋಗೇಶ್ವರ್. ಇಬ್ಬರು ಸೇರಿ ತೇಜಸ್ವಿನಿ ಪರ ಅಬ್ಬರದ ಪ್ರಚಾರ ಮಾಡಿದ್ರು. ಆಗ ರಾಜ್ಯ ರಾಜಕೀಯದಲ್ಲಿ ಹೋಗಿ ಹೋಗಿ ಮಹಿಳಾ ಅಭ್ಯರ್ಥಿಯನ್ನ ಗೌಡರ ವಿರುದ್ಧ ಇಳಿಸಿದ್ದಾರೆ ಅಂತ ಎಲ್ಲ ನಗಾಡಿದ್ರು. ಆದ್ರೆ ಎಲೆಕ್ಷನ್ ರಿಸಲ್ಟ್ ಬಂದಾಗ ಎಲ್ಲರಿಗೂ ಅಚ್ಚರಿ ಕಾದಿತ್ತು. ಎಸ್, ಮಾಜಿ ಪ್ರಧಾನಿ ದೇವೇಗೌಡ ಮಹಿಳಾ ಅಭ್ಯರ್ಥಿ ತೇಜಸ್ವಿನಿ ರಮೇಶ್ ವಿರುದ್ಧ ಸೋಲು ಕಂಡಿದ್ರು. ತೇಜಸ್ವಿನಿ ರಮೇಶ್ 5,84,000 ಮತ ಪಡೆದ್ರೆ ದೇವೇಗೌಡರು 4,62,000 ಮತಗಳಿಂದ 3ನೇ ಸ್ಥಾನಕ್ಕೆ ತಳ್ಳಲ್ಪಟ್ಟಿದ್ರು. ತಂದೆ ತಾಯಿ ಬಗ್ಗೆಯೂ ಬಂದಿತ್ತು ಮಾತು. ಡಿ ಕೆ ಶಿ ತಾಯಿ ನನಗೂ ತಾಯಿ ಎಂದಿದ್ದ ಹೆಚ್ ಡಿ ಕೆ. 2004ರಲ್ಲಿ ರಾಜ್ಯದಲ್ಲಿ ಅತಂತ್ರ ಪರಿಸ್ಥಿತಿ ಬಂದಾಗ ಜೆ ಡಿ ಎಸ್ ಕಾಂಗ್ರೆಸ್ ಸಮ್ಮಿಶ್ರ ಸರ್ಕಾರ ರಚನೆಯಾಯಿತು. ನಂತರ 2006ರಲ್ಲಿ ತಮ್ಮದೇ ಪಕ್ಷದ ಶಾಸಕರನ್ನ ಹೈಜಾಕ್ ಮಾಡಿ ಕುಮಾರಸ್ವಾಮಿ ಬಿಜೆಪಿ ಜೊತೆ ಕೈಜೋಡಿಸಿದ್ರು, ಸಿಎಂ ಆದ್ರು. ಇದು ಡಿ ಕೆ ಶಿ ಮತ್ತು ಕುಮಾರಸ್ವಾಮಿ ನಡುವಿನ ವೈರತ್ವ ತಾರಕಕ್ಕೆ ಏರಿದ್ದ ಕಾಲ. ಆಗ 2007ರಲ್ಲಿ ಒಂದ್ಸಲ ಮಾತನಾಡುವಾಗ ಹೆಚ್ ಡಿ ಕುಮಾರಸ್ವಾಮಿ, ನೀವು ನಿಜವಾದ ತಂದೆಗೆ ಹುಟ್ಟಿದ ಮಗನೇ ಆಗಿದ್ದರೆ ಅಂತ ಡಿ ಕೆ ಶಿ ಬಗ್ಗೆ ವಿವಾದವಾಗಿ ಮಾತನಾಡಿದ್ರು. ಇದಾದ ಬಳಿಕ ಸಾತನೂರಲ್ಲಿ ಒಂದು ಕಾರ್ಯಕ್ರಮ ನಡೆಯಲಿತ್ತು. ಅದರಲ್ಲಿ ಕುಮಾರಸ್ವಾಮಿ ಜೊತೆಗೆ ಡಿ ಕೆ ಶಿವಕುಮಾರ್ ಕೂಡ ಭಾಗಿಯಾಗಬೇಕಿತ್ತು. ಆ ಕಾರ್ಯಕ್ರಮಕ್ಕೆ ತಮ್ಮ ತಾಯಿಯನ್ನು ಕರೆದುಕೊಂಡು ಹೋಗಿದ್ರು ಡಿ ಕೆ ಶಿವಕುಮಾರ್.
ನನ್ನ ತಂದೆ ಯಾರು ಅಂತ ನನ್ನ ತಾಯಿಯವರಿಂದಲೇ ಹೆಚ್ಚಿಡಿಕೆ ತಿಳಿದುಕೊಳ್ಳಲಿ ಅಂತ ಸವಾಲೊಡ್ಡಿದ್ರು. ಆದ್ರೆ ಡಿ ಕೆ ಶಿವಕುಮಾರ್ ತಾಯಿ ನನಗೂ ತಾಯಿ ಇದ್ದಂತೆ ಅಂತ ಹೇಳಿ ನಾಜೂಕಾಗಿ ಜಾರಿಕೊಂಡಿದ್ರು ಕುಮಾರಸ್ವಾಮಿ. 2009ರಲ್ಲಿ ಮತ್ತೆ ಡಿ ಕೆಗೆ ಹೆಚ್ಚಿಡಿಕೆ ಪೆಟ್ಟು. 2009ರ ಲೋಕಸಭೆ ಎಲೆಕ್ಷನ್ನಲ್ಲಿ ಕನಕಪುರ ಕ್ಷೇತ್ರ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರವಾಗಿ ಬದಲಾಯಿತು. ಇಲ್ಲಿ ಜೆಡಿಎಸ್ನಿಂದ ಹೆಚ್ ಡಿ ಕುಮಾರಸ್ವಾಮಿ ಕಣಕ್ಕೆ ಇಳಿದ್ರೆ ಕಾಂಗ್ರೆಸ್ನಿಂದ ಅದೇ ತೇಜಸ್ವಿನಿ ಗೌಡ ಸ್ಪರ್ಧಿಸಿದ್ರು. ಆದ್ರೆ 2004ರಲ್ಲಿ ಗೌಡರನ್ನು ಸೋಲಿಸಲು ಕೆಲಸ ಮಾಡಿದ್ದ ಸಿಪಿ ಯೋಗೇಶ್ವರ್ ಈಗ ಕಾಂಗ್ರೆಸ್ನಲ್ಲಿರಲಿಲ್ಲ. ಹೀಗಾಗಿ ಅವರ ಬೆಂಬಲವೂ ತೇಜಸ್ವಿನಿಗೆ ಇರಲಿಲ್ಲ. ಯಾಕಂದ್ರೆ ಖುದ್ದು ಸಿಪಿ ಯೋಗೇಶ್ವರ್ ಬಿಜೆಪಿಯಿಂದ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಿಂದ ಸ್ಪರ್ಧಿಸಿದ್ರು. ಇಲ್ಲಿ ಹೆಚ್ ಡಿ ಕುಮಾರಸ್ವಾಮಿ 493,000 ಮತಗಳನ್ನ ಪಡೆದ್ರೆ ಸಿಪಿ ಯೋಗೇಶ್ವರ್ 363,000 ಮತಗಳೊಂದಿಗೆ ಎರಡನೇ ಪ್ಲೇಸ್ ಪಡ್ಕೊಂಡ್ರು. ತೇಜಸ್ವಿನಿ ಗೌಡಗೆ ಮೂರನೇ ಪ್ಲೇಸ್ ಸಿಕ್ಕಿತು. 2013ರ ಚುನಾವಣೆಯಲ್ಲಿ ಡಿ ಕೆ ಶೈನ್, ಎಸ್ ಅದು 2014ರ ಲೋಕಸಭೆ ಉಪಚುನಾವಣೆ. ತಮ್ಮ ಸಹೋದರ ಡಿ ಕೆ ಸುರೇಶ್ರನ್ನೇ ಬೆಂಗಳೂರು ಗ್ರಾಮಾಂತರದಿಂದ ಕಣಕ್ಕೆ ಇಳಿಸಿದ್ರು ಡಿ ಕೆ ಶಿ. ಅದೇ ರೀತಿ ಜೆಡಿಎಸ್ನಿಂದ ಅನಿತಾ ಕುಮಾರಸ್ವಾಮಿ ಕಣಕ್ಕೆ ಇಳಿದಿದ್ರು. ಆದ್ರೆ ಡಿ ಕೆ ಸುರೇಶ್ 578,000 ಮತಗಳೊಂದಿಗೆ ವಿನ್ ಆದ್ರು. ಅದೇ ರೀತಿ ಅನಿತಾ ಕುಮಾರಸ್ವಾಮಿ 441,000 ಮತಗಳೊಂದಿಗೆ ಎರಡನೇ ಪ್ಲೇಸ್ ಪಡ್ಕೊಂಡ್ರು, ಸೋಲು ಕಂಡ್ರು. 2018ರಲ್ಲಿ ಒಂದಾದ ಡಿ ಕೆ ಹೆಚ್ ಡಿ ಕೆ. ಹೀಗೆ ಮುಂದುವರಿದುಕೊಂಡು ಬಂದಿದ್ದ ಡಿ ಕೆ ಶಿ ಮತ್ತು ಹೆಚ್ ಡಿ ಡಿ ಕುಟುಂಬದ ನಡುವಿನ ಕಿತ್ತಾಟ ಒಂದು ಹಂತಕ್ಕೆ ಅಂತ್ಯ ಕಂಡಿದ್ದು 2018ರಲ್ಲಿ. ಆಗ ವಿಧಾನಸಭೆ ಚುನಾವಣೆಗೂ ಮುನ್ನ ಸಿಪಿ ಯೋಗೇಶ್ವರ್ ಕಾಂಗ್ರೆಸ್ ಬಿಟ್ಟು ಬಿಜೆಪಿ ಸೇರಿದ್ರು. ಕಾಂಗ್ರೆಸ್ ನಾಯಕರ ಮೇಲೆ ಸವಾಲ್ ಮೇಲೆ ಸವಾಲ್ ಎಸೆದಿದ್ರು. ಹೀಗಾಗಿ ಅವರನ್ನ ಚನ್ನಪಟ್ಟಣದಲ್ಲಿ ಸೋಲಿಸೋ ಪಣ ತೊಟ್ಟಿದ್ರು ಡಿ ಕೆ ಬ್ರದರ್ಸ್. ಅದಕ್ಕೆ ಸಹಕರಿಸಿದ್ದು ಕುಮಾರಸ್ವಾಮಿ. ಎಸ್, ಆ ಎಲೆಕ್ಷನ್ನಲ್ಲಿ ಕುಮಾರಸ್ವಾಮಿ ಚನ್ನಪಟ್ಟಣ ಮತ್ತು ರಾಮನಗರ ಎರಡೂ ಕ್ಷೇತ್ರಗಳಲ್ಲಿ ಸ್ಪರ್ಧಿಸಿದ್ರು. ಎರಡೂ ಕ್ಷೇತ್ರಗಳಲ್ಲಿ ವಿನ್ ಕೂಡ ಆದ್ರು. ಸಿಪಿ ಯೋಗೇಶ್ವರ್ ಸೋಲು ಕಂಡ್ರು. ನಂತರ ಕಾಂಗ್ರೆಸ್ ಜೆಡಿಎಸ್ ಸಮ್ಮಿಶ್ರ ಸರ್ಕಾರ ರಚನೆಯಾಯಿತು. ಚನ್ನಪಟ್ಟಣ ಕ್ಷೇತ್ರ ಉಳಿಸಿಕೊಂಡು ರಾಮನಗರ ಕ್ಷೇತ್ರಕ್ಕೆ ರಾಜೀನಾಮೆ ನೀಡಿದ್ರು. ನಂತರ ಅಲ್ಲಿ ನಡೆದ ಉಪಚುನಾವಣೆಯಲ್ಲಿ ಅನಿತಾ ಕುಮಾರಸ್ವಾಮಿ ಸ್ಪರ್ಧಿಸಿದಾಗ ಅಲ್ಲೂ ಡಿ ಕೆ ಬ್ರದರ್ಸ್ ಸಪೋರ್ಟ್ ಮಾಡಿ ವಿನ್ ಮಾಡಿಸಿದ್ರು. ನಂತರ ಮಂಡ್ಯದಲ್ಲಿ ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧಿಸಿದಾಗ ಡಿ ಕೆ ಶಿ ಮತ್ತು ಕುಮಾರಸ್ವಾಮಿ ಒಟ್ಟಿಗೆ ಓಡಾಡಿ ಪ್ರಚಾರ ಮಾಡಿದ್ರು. ಆಗ ಇವರ ಜೋಡಿಯನ್ನು ಜೋಡೆತ್ತು ಅಂತ ಕರೆಯಲಾಯಿತು. ನಂತರ ಬಿಜೆಪಿ ಆಪರೇಷನ್ ಕಮಲದಿಂದ ಸಮ್ಮಿಶ್ರ ಸರ್ಕಾರ ಬೀಳುವ ಸ್ಥಿತಿಗೆ ಬಂದಾಗಲೂ ಅದನ್ನ ಉಳಿಸೋಕೆ ಡಿ ಕೆ ಶಿ ತುಂಬಾ ಪ್ರಯತ್ನ ಪಟ್ಟಿದ್ರು. ಈಗ ಮತ್ತೆ ಶುರುವಾಗಿದೆ ಡಿ ಕೆ ಹೆಚ್ ಡಿ ಕೆ ಫೈಟ್, ಒಕ್ಕಲಿಗ ನಾಯಕನ ಸ್ಥಾನಕ್ಕೆ ಮಾತು ಯುದ್ಧ. ಈ ಸಲ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಬಹುಮತದಿಂದ ಸರ್ಕಾರ ರಚಿಸಿದ್ದು ಡಿ ಕೆ ಶಿವಕುಮಾರ್ ಡಿಸಿಎಂ ಆಗಿದ್ದಾರೆ. ನಿಧಾನವಾಗಿ ರಾಜ್ಯದ ಒಕ್ಕಲಿಗ ನಾಯಕನ ಸ್ಥಾನ ಪಡೆಯೋಕೆ ಟ್ರೈ ಮಾಡ್ತಿದ್ದಾರೆ. ಇದು ಮಾಜಿ ಸಿಎಂ ಕುಮಾರಸ್ವಾಮಿಗೆ ನುಂಗಲಾರದ ತುತ್ತಾಗಿದೆ. ಹೀಗಾಗಿ ಇಬ್ಬರ ನಡುವೆ ದೊಡ್ಡ ಮಟ್ಟದಲ್ಲಿ ವಾಕ್ಸಮರ ಜೋರಾಗಿದೆ. ಫ್ರೆಂಡ್ಸ್, ಇದು ಡಿ ಕೆ ಬ್ರದರ್ಸ್ ಮತ್ತು ದೇವೇಗೌಡರ ಕುಟುಂಬದ ನಡುವಿನ ರಾಜಕೀಯ ಕಿತ್ತಾಟ, ಸೋಲು ಗೆಲುವಿನ ಯುದ್ಧದ ಬಗ್ಗೆ ತಿಳಿಸಿಕೊಡುವ ಪ್ರಯತ್ನ. ಈ ಬಗ್ಗೆ ನಿಮಗೇನನ್ಸುತ್ತೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದಗಳು.